क्षेत्र इदल्लवे क्षीर सागर आहा आहा वैकुंठद पुण्यधाम मंदहासदिंदले कंगोळिसुत्ता इद्दारे ई वनिके श्वेत मंदहासवन्नु बीरुत्ता इद्दारे श्वेत अंद्रे शांतिय संकेत हागाद्रे सागरोपाधियल्लि एल्लि शांति नेलेगोळ्ळुत्तदे अल्लि भगवंतन साक्षात्कार इरुत्तदे एन्नुवुदे सत्य अल्ल भगवंतनन्नु काणबेकु ओ क्षीराण शयन नारायण नी रजतड नयन उद्धरिसबेकु
ಈ ವೈಕುಂಠಕ್ಕೆ ಅತಿಥಿಯಾಗಿ ಆಗಮಿಸಿದವರು ನೀವು. ನೀವು ಬರುವಂತಹ ವಿಚಾರ ನನಗೆ ತಿಳಿಯದೇ ಹೋಗಿತ್ತು. ಒಂದು ವೇಳೆ ನೀವು ಇಲ್ಲಿಗೆ ಆಗಮಿಸುವಂತಹ ವಿಚಾರ ನನ್ನರಿವಿಗೆ ಬಂದಿರುತ್ತಿದ್ದರೆ ಲಕ್ಷ್ಮಿಯಂತಡಗೂಡಿಕೊಂಡು ನೇರವಾಗಿ ವೈಕುಂಠದ ಮಹಾದ್ವಾರಕ್ಕೆ ಬಂದು ಪೂರ್ಣಕುಮ ಸ್ವಾಗತದೊಂದಿಗೆ ನಿಮ್ಮನ್ನು ಇಲ್ಲಿಗೆ ಬರಮಾಡಿಕೊಳ್ಳುತ್ತಾ ಇದ್ದೆ. ಆದರೆ ಏನು ಮಾಡೋಣ, ನೀವು ಬರುವಂತಹ ಆ ಸಮಯದಲ್ಲಿ ನಾನು ನಿದ್ರಾಪರವಶನಾಗಿದ್ದೆ. ಬಂದಂತಹ ಅತಿಥಿಯನ್ನು ಸತ್ಕರಿಸದೆ ಹೋದೆ ಅಂತಾದ್ರೆ ಅದು ಈ ವೈಕುಂಠಕ್ಕೆ ಸರಿಯಾದಂತಹ ದಾರಿಯಲ್ಲ ಅನ್ನುವಂತಹ ವಿಚಾರವನ್ನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ಬಂದಂತಹ ನಿಮ್ಮನ್ನು ಯಥಾಸಾಧ್ಯವಾದಂತಹ ರೀತಿಯಲ್ಲಿ ಸತ್ಕರಿಸಬೇಕು ಅನ್ನೋ ಹಾಗೆ ತೀರ್ಮಾನ ಮಾಡಿದ್ದೇನೆ. ಸ್ವಾಮಿ ಸ್ವಾಮಿ ಹೀಗೆ ಬರಬೇಕು, ಹೀಗೆ ಬರಬೇಕು, ಈ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಶುದ್ಧೋದಕದಿಂದ ನಿಮ್ಮ ಈ ಪಾದಪೇಯಗಳನ್ನು ತೊಳೆದವನಿದ್ದೇನೆ. ಅದನ್ನೇ ತೀರ್ಥವೆಂದು ಪರಿಗಣಿಸಿ ಸೇವಿಸಿದ್ದು ಮಾತ್ರವಲ್ಲ, ನನಗೆ ಪ್ರೋಷಿಸಿಕೊಂಡವನಿದ್ದೇನೆ. ಅಷ್ಟು ಮಾತ್ರವೇ, ಮಂಗಳಮಯವಾದಂತಹ ನಿಮ್ಮ ಮುಖಕ್ಕೆ ಒಂದು ಮಂಗಳಾರತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ನಿಮ್ಮ ಮುಖಕ್ಕೆ ಮಂಗಳಾರತಿ. ಸ್ವಾಮಿ ಸ್ವಾಮಿ, ನೀವು ಬರುವಂತಹ ಆ ಸಮಯದಲ್ಲಿ ನಾನು ಹೇಳಲ್ಲ ಅನ್ನುವಂತಹ ಉದ್ದೇಶದಿಂದ ನನ್ನೆದೆಗೆ ತುಳಿದವರಿದ್ದೀರಿ. ಅದೂ ಕೂಡ ನಿಮ್ಮ ಈ ಕೋಮಲ ಮಾತಿನಿಂದ. ಸ್ವಾಮಿ 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 ಸ್ವಾಮಿ
ಶ್ರೇಷ್ಠ ವ್ಯಕ್ತಿತ್ವ ಅಲ್ಲ ನಿಮ್ಮದು. ಅಯ್ಯೋ ಇದು ದೇವರ, ಅಯ್ಯೋ ದೇವರ ಮನ್ನಿಸಬೇಕು. ಹೇಳಿ ಸ್ವಾಮಿ. ಹೌದು ಇದು ಗೊತ್ತಾಯ್ತು, ಯಾಕೆ ಹೇಳಬೇಕು? ನಾ ಬಿದ್ದ ಆಯ್ತು ಅಂತಲ್ವ ನೀವು ಅದು ಅರ್ಥ ಅಂದ್ರೆ ಬಿದ್ದವ ಹೇಳಲೇಬೇಕು ಸ್ವಾಮಿ. ಇಂತಹ ಪುಣ್ಯಧಾಮವನ್ನು ನಾ ಈ ಕಾಲದಲ್ಲಿ ಸೇರಿದವ, ಸತ್ವ ಗುಣವೇ ಮೆರೆದಾಡುವಂತಹ ಪುಣ್ಯಕ್ಷೇತ್ರವಾದಂತಹ ವೈಕುಂಠ ಕ್ಷೇತ್ರವನ್ನು ನಾ ಸೇರಿದವ. ಸತ್ವಗುಣ ಸಂಪನ್ನನಾದಂತ ನಿನ್ನ ದರ್ಶನ ಯೋಗ ನನ್ನ ಪಾಲಿಗೆ ಒದಗಿ ಬಂತು. ಆ ಕಾಲದಲ್ಲಾದರೂ ನಾ ಮಾಡಿದ್ದಾದರೂ ಏನು? ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತ ಯಾವ ಪಾಪವಿದ್ದರೂ ಅದೆಲ್ಲವೂ ಪುಣ್ಯಕ್ಷೇತ್ರ ದರ್ಶನದಿಂದ ಅದೆಲ್ಲವೂ ದೂರವಾಗುತ್ತದೆ ಅಂತೆ. ಆದ್ರೆ ಯಾವ ಆತನು ಪುಣ್ಯಕ್ಷೇತ್ರದ ದರ್ಶನದಲ್ಲಿ ಪಾಪವನ್ನು ಮಾಡಿದ್ರೆ ಅದು ವಜ್ರಲೇಪದಂತೆ ಅವನ ಭವಿಷ್ಯಕ್ಕಿನವರೆಗೂ ಅವನನ್ನು ಕಾಡುತ್ತಾ ಇರ್ತದೆ. ನಾ ಇಂದು ಹಾಗೆ ಮಾಡಿಬಿಟ್ಟಿರಲ್ಲ ಸ್ವಾಮಿ, ನಾ ಹಾಗೆ ಮಾಡಿಬಿಟ್ಟಿರಲ್ಲ. ಸತ್ವಗುಣವು ಪೇತನಾದಂತಹ ನಿನ್ನ ಕೋಮಲವಾದಂತ ಎದೆಗೆ ನಾ ತುಳಿದೇನಲ್ಲ, ನಾ ತುಳಿದೇನಲ್ಲ. ಇದಕ್ಕೆಲ್ಲ ಕಾರಣವಾದದ್ದು ಏನು ಅಂತ ನೋಡಿದ್ರೆ, ಇಚ್ಛಾಗಮನವನ್ನು ಹೊಂದಿದ್ದೇನೆ ಎನ್ನುವಂತಹ ಅಹಂಕಾರವೇ ನನ್ನ ತಲೆಯಲ್ಲಿ ಆಡಲಿತ್ತು. ಸತ್ವಗುಣವನ್ನು ಹೊಂದಿದಂತ ಈ ಕ್ಷೇತ್ರದಲ್ಲಿ ಬರುವ ಕಾಲದಲ್ಲಾದರೂ ನಾನು ಸಾತ್ವಿಕನಾಗಿ ವ್ಯವಹರಿಸಬೇಕಾಗಿತ್ತು. ಆದ್ರೆ ನನ್ನಲ್ಲಿಯೂ ಅಂಕುರಿಸಿದ್ದು ರಜತಮವೆನ್ನುವಂತಹ ಭಾವ, ಕ್ರೋಧವೇ ಮೈ ತೊಳೆದು ನಿನ್ನ ಎದೆಗೆ ತುಳಿಯುವ ಹಾಗಾಗಿ ಹೋಯಿತಲ್ಲ ದೇವರೇ. ಮಲಗಿಕೊಂಡದ್ದು ನೀನು ಶೇಷನ ಮೇಲೆ, ಅಂತ ಬುಸುಗುಡುವ ಸರ್ಪವಾದರೂ ನಿನ್ನ ಮುಂಭಾಗದಲ್ಲಿ ತಲೆಯನ್ನು ತಗ್ಗಿಸಿದ್ದಂತೆ. ಆದ್ರೆ ನೋಡಿದೆಯ, ನಿನ್ನ ಕ್ಷೇತ್ರವನ್ನು ಸೇರಿದ ಕಾಲದಲ್ಲಾದರೂ ನಾ ಮಾಡಿದ್ದೇನೆ ಅಂತ ವಿಷಸರ್ಪವೆನ್ನುವಂತಹ ಕ್ರೋಧವೇ ನನ್ನ ಒಡವಿನಲ್ಲಿ ಆವಿರ್ಭವಿಸಿ ಅದು ಕ್ರೋಧವನ್ನು ಹೊಂದಿ ಇದೇ ಕಾಲಿನಿಂದ ನಿನ್ನನ್ನು ತುಳಿಯುವ ಹಾಗೆ ಮಾಡಿಬಿಟ್ಟಿತಲ್ಲ ಸ್ವಾಮಿ. ನಾ ಬಂದ ಕಾಲದಲ್ಲಿ ನೀ ಲಕ್ಷ್ಮಿಯೊಟ್ಟಿಗೆ ನನ್ನನ್ನು ಪೂಜೆ ಮಾಡಬೇಕು ಅಂತ ಹೊರಟೆಯ ದೇವರೇ. ನನ್ನ ಈ ಕಾಲನ್ನು ನೀ ತೊಳೆಯುತ್ತಾ ಇದ್ದೀಯಲ್ವಾ? ಅರ್ಥ ಆಯ್ತು ದೇವರೇ, ಅರ್ಥ ಆಯ್ತು ನನಗೆ. ಏನು ಸ್ವಾಮಿ? ಗಂಗಾ ಜನಕನೆಂದೇ ನೀ ಪ್ರಪಂಚದಲ್ಲಿ ಗುರುತಿಸಿಕೊಂಡ, ಮೂಲ ಲೋಕದಲ್ಲಿಯೂ ನಿನಗಿಂತ ದೊಡ್ಡಂತಹ ಸಾತ್ವಿಕ ಗುಣವನ್ನು ಹೊಂದಿದವ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಸಾತ್ವಿಕ ಗುಣವನ್ನು ಹೊಂದಿದಂತ ನಿನ್ನ ಮುಂಭಾಗದಲ್ಲಿ ಯಾರಾದ ತಲೆಯನ್ನು ಬಾಗುತ್ತಾನೋ ಅವರ ಮುಂದೆ ನೀನು ಬಾಗುತ್ತಿ ಎನ್ನುವುದನ್ನು ಮತ್ತೊಮ್ಮೆ ಭೃಗು ಮುನೀಶನ ಮುಂದೆ ನೀ ತೋರಿಸಿಬಿಟ್ಟೆಯಲ್ಲ. ನಿನ್ನ ಪಾದವನ್ನು ನಾ ತೊಳೆಯಬೇಕಿತ್ತು, ಅದನ್ನು ತೀರ್ಥಾಂತ ನಾ ಸ್ವೀಕರಿಸಬೇಕಾಗಿತ್ತು. ನಿನ್ನನ್ನು ಕಂಡ ಕ್ಷಣದಲ್ಲಿ ನಾ ನಿನ್ನನ್ನು ಪೂಜಿಸಬೇಕಾಗಿತ್ತು. ಅದೆಲ್ಲವನ್ನು ಬಿಟ್ಟು ನನ್ನ ಪೂಜೆಯನ್ನು ನೀ ಮಾಡುವುದಕ್ಕೆ ತೊಡಗಿದೆಯಲ್ಲ, ಏತರ ನ್ಯಾಯ ಸ್ವಾಮಿ, ಇದು ಏತರ ನ್ಯಾಯ? ಇಲ್ಲ, ನಾ ಮಾಡಿದ್ದು ಸರ್ವಾಪರಾಧ ಅಂತ ಈಗ ನನಗೆ ಮನವರಿಕೆ ಆಗುತ್ತಾ ಇದೆ. ಇದು ನಾ ಮಾಡಿದಂತ ಘೋರ ಅಪರಾಧವನ್ನು ಮನ್ನಿಸಿ ಓ ದುರಿತಾಪಹಾರಕನೇ, ನನ್ನ ಮಾಲಿಗೆ ಒದಗಿ ಬರುವಂತಹ ದುರಿತವೆಲ್ಲವನ್ನು ದೂರ ಮಾಡಿ ನನ್ನನ್ನು ಉದ್ಧರಿಸಬೇಕು, ಉದ್ಧರಿಸಬೇಕು, ಉದ್ಧರಿಸಬೇಕು. ಮುನಿಗಳಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂತಹ ನೀವು ಹೀಗಿರುವ ನನ್ನ ಕಾಲಿಗೆ ಬೀಳಬಾರದು ದೇವರೇ. ಹೀಗೂ ಉಂಟೆ, ನಿನ್ನ ಕಾಲಿಗೆ ಬೀಳದೆ ಮತ್ತೆ ಯಾರ ಕಾಲಿಗೆ ನಾ ಬೀಳುವುದು? ಯಾಕೆ ಹೀಗಾಯ್ತು ಅಂತ ಒಂದೂ ಗೊತ್ತಾಗುವುದಿಲ್ಲ. ಎಲ್ಲವೂ ನೀನೇ ಆಡಿಸುವುದಂತ ಈಗ ನನಗೆ ಅರ್ಥ ಆಗುತ್ತೆ. ಈ ಲೋಕದಲ್ಲಿ ನಿನಗೆ ಹೆಸರೇ ಹಾಗೆಲ್ಲ, ಕಪಟ ನಾಟಕರಂಗ, ನೀ ಸೂತ್ರಧಾರ, ನಾವೆಲ್ಲರೂ ಪಾತ್ರಧಾರ, ಎಲ್ಲವೂ ನಿನ್ನ ನಿರ್ದೇಶನದಂತೆಯೇ ನಡೆಯಬೇಕಾಗುತ್ತದೆ. ಆದರೆ ಕೆಲವೊಮ್ಮೆ ನೀನೇ ನಿರ್ದೇಶಿಸುವಂತ ಕಾಲದಲ್ಲಿ, ನೀ ಹೇಳಿದ ಹಾಗೆ ಪಾತ್ರಧಾರಿಗಳು ಪಾತ್ರವನ್ನು ಮಾಡದೇ ಇರುವ ಕಾಲದಲ್ಲಾದರೂ ನೀನೇ ಇಳಿದು ನೀನೇ ಪಾತ್ರವನ್ನು ಮಾಡುವವನಂತೆ ಸ್ವಾಮಿ. ನಿನ್ನ ಮುಂಭಾಗದಲ್ಲಿ ನಾವು ಬೀಳದೆ ಮತ್ತೆ ಯಾರು ಬೀಳುವುದು? ನಾವು ಬಿದ್ದವರನ್ನು ಎದ್ದು ಉದ್ಧರಿಸುವವ ನೀನು. ನೀನು ಪತಿತ ಪಾವನ ನೀತಿ, ರಮಣೀಯ ಗಾತ್ರ ನೀತಿ, ಕೋಮಲ ಕಾಯ ನೀತಿ, ಓ ನೀಲ ನೇತ್ರನೇ, ನೀಲ ನಿಭಾಂಗನೇ, ಸ್ವಾಮಿ ನಾ ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನನ್ನು ಇಲ್ಲಿಂದ ನಾ ಬಂದ ಲೋಕಕ್ಕೆ ಹೋಗುವುದಕ್ಕಾಗಿ ಒಂದು ಅನುಮತಿಯನ್ನು ಕೊಡಬೇಕು. ನಾ ಹೋಗಬೇಕು. ಲೋಕದಲ್ಲಿ ನಾ ಸಾಗಲೇಬೇಕಾಗುತ್ತದೆ.
ಬಂದ ಪಥವನ್ನೇ ಹಿಡಿದು ಬಂದಲ್ಲಿಗೆ ಹೋಗಬೇಕು ಅಂತ ನಾ ಇಲ್ಲಿಗಿಟ್ಟ ಹೆಜ್ಜೆಯನ್ನು ತೆಗೆದು ನೋಡುತ್ತೇನೆ. ಹೆಜ್ಜೆ ಮುಂದೆ ಇಡುವುದಕ್ಕೆ ಆಗುತ್ತಾ ಇಲ್ಲ, ಒಂದು ಹೆಜ್ಜೆಯೂ ಮುಂದಿಡುವುದಕ್ಕೆ ಯಾಕೆ ಸಾಧ್ಯವಾಗುತ್ತಾ ಇಲ್ಲ ಅಂತ ನೋಡಿದ್ರೆ ಈಗ ಅರ್ಥವಾಯಿತು. ಇಚ್ಛಾಗಮನವನ್ನು ಹೊಂದಿ ಮೂರು ಲೋಕವನ್ನು ನಾ ಸೇರಿದವ, ಮೂರು ಗುಣಗಳನ್ನು ನಾ ಪರೀಕ್ಷಿಸಿದವ, ಕೊನೆಯ ಕಾಲಕಾಗುವಾಗ ನಾ ಸೇರಿದ್ದು ಪರಮ ಪಾವನವಾದಂತ ಈ ವೈಕುಂಠ ಧಾಮವನ್ನು, ಮಹಿಯ ಮಹಾ ಚೈತನ್ಯವೇ ಎಂದೆನಿಸಿದಂತಹ ಪರಬ್ರಹ್ಮ ಸ್ವರೂಪನನ್ನು ಕುರಿತು ದೀರ್ಘವಾದಂತಹ ತಪಸ್ಸಿನಲ್ಲಿ ತೊಡಗಿಸಿಕೊಂಡು ಅವನಿಂದಲೇ ವಿಶೇಷವಾದಂತಹ ಶಕ್ತಿಯನ್ನು ನಾ ಸಂಪಾದಿಸಿದೆ. ಅದರ ಪರಿಣಾಮದಿಂದಲಾಗಿ ಎನ್ನ ಅಂಗಾಲಿನಲ್ಲಿ ದಿವ್ಯವಾದಂತಹ ಲಾಂಛನವೊಂದು ಎನ್ನ ಪಾಲಿಗೆ ಲಭ್ಯವಾಗಿದೆ. ಅದರ ಅನುಗ್ರಹ ವಿಶೇಷತೆಯನ್ನೇ ಹೊಂದಿ ನಾ ಲೋಕವನ್ನು ಸಂಚರಿಸುವುದಕ್ಕೆ ಸಾಧ್ಯವಾಗುತ್ತಾಯಿತು. ಹಾಗಾಗಿ ವಿಹಂಗಮ ಮಾರ್ಗವಾಗಿ ಈ ಎಲ್ಲಾ ಲೋಕವನ್ನು ಸಂಚರಿಸುವುದಕ್ಕಾಯಿತು, ನಿನ್ನ ಕ್ಷೇತ್ರವನ್ನು ಸೇರುವುದಕ್ಕಾಯಿತು. ಈಗ ಮತ್ತೆ ನಾ ಹೋಗಬೇಕಾದ್ರೆ ನನಗೆ ಸಹಕಾರಿ ಆಗಬೇಕಾದ್ರೂ ಅದೇ ಲಾಂಛನ. ಈಗ ಯಾಕೆ ಹೋಗುವುದಕ್ಕಾಗುವುದಿಲ್ಲ ಅಂತ ಅಂಗಾಲನ್ನು ನೋಡಿದ್ರೆ, ಇಷ್ಟರವರೆಗೆ ಆರ್ಜಿಸಿ ನಾವು ಗಳಿಸಿದಂತಹ ನನ್ನ ಲಾಂಛನ ನನ್ನ ಅಂಗಾಲಿನಲ್ಲಿಲ್ಲ. ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತ ನೋಡಿದ್ರೆ, ದೇವರ ನನ್ನ ಕಾಲಲ್ಲಿದ್ದಂತಹ ಲಾಂಛನ ಈಗ ನಿನ್ನ ವಕ್ಷಸ್ಥಳದಲ್ಲಿ ವಿರಾಜಮಾನವಾಗಿದೆ, ನಿನ್ನ ವಕ್ಷಸ್ಥಳದಲ್ಲಿ ವಿರಾಜಮಾನವಾಗಿ ರಾರಾಜಿಸುತ್ತಾ ಇದೆ. ಅಯ್ಯೋ ಇಂತ ಘೋರ ಅಪರಾಧವನ್ನು ನಾ ಎಸಗಿದೆ. ನಿನ್ನದಾದಂತ ಈ ಕರುಣಾ ಹೃದಯವನ್ನು ತಿಳಿಯದೆ ಎಂತ ಕಾಠಿಣ್ಯ ಮನಸ್ಸನ್ನು ನಾ ಹೊಂದಿದೆ ದೇವರೇ. ಯಾವುದು ಈ ಪ್ರಪಂಚದಲ್ಲಿ ಸಜ್ಜನರಾಗಿ ಬಾಳಿ ಬದುಕುತ್ತಾ ಇದ್ದಾರೋ ಅವರೆಲ್ಲರಿಗೂ ಆಶ್ರಯವಾದದ್ದು ನಿನ್ನದಾದಂತ ಈ ಕೋಮಲ ಹೃದಯ. ಯಾವ ದುಷ್ಟ ವರ್ಗಗಳು ಈ ಲೋಕದಲ್ಲಿ ಅಧರ್ಮ ಅನ್ಯಾಯವನ್ನು ಮಾಡುತ್ತಾ ಇದ್ದಾರೋ ಅಂತವರನ್ನು ಸಂಹರಿಸುವುದಕ್ಕಾಗಿರುವಂತದ್ದೇ ನಿನ್ನ ಕಾಠಿಣ್ಯ ಹೃದಯ. ಈ ಮುನಿ ಜನರು ಅಥವಾ ಈ ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳು ಚಲನಶೀಲವನ್ನು ಹೊಂದಬೇಕಾದ್ರೆ ನಿನ್ನ ಕರುಣಾ ಹೃದಯ ಅವರೆಲ್ಲರ ಮೇಲೆ ಆಗಬೇಕಾಗುತ್ತೆ. ಅಂತಹ ಕರುಣಾ ಹೃದಯವನ್ನು ಹೊಂದಿದಂತಹ ನಿನಗೆ ನಾ ತುಳಿದಿರಲ್ಲ. ಆದ್ರೆ ನನ್ನಲ್ಲಿರುವಂತಹ ಲಾಂಛನ ನೋಡಿದ್ರೆ ಅದೇ ಎದೆಯಲ್ಲಿ ವಿರಾಜಮಾನವಾಗಿ ರಾರಾಜಿಸುತ್ತಾ ಇದೆ. ದೇವರೇ ಒಂದರ್ಥದಲ್ಲಿ ನನಗೀಗ ಸಂತೋಷವಾಗುತ್ತಾ ಉಂಟು. ಮಹಾಚೈತನ್ಯ ಪರಬ್ರಹ್ಮ ಅಂತ ನಾ ಭಾವಿಸಿದ್ದೆ, ಈಗ ಅರ್ಥ ಆಯ್ತು ನನಗೆ. ನಿನಗಿಂತ ದೊಡ್ಡ ಪರಬ್ರಹ್ಮ ಈ ಲೋಕದಲ್ಲಿ ಬೇರೆ ಯಾರಿರುವುದಕ್ಕೆ ಸಾಧ್ಯ ಉಂಟು. ನಿನ್ನ ಕುರಿತಾಗಿಯೇ ನಾ ಗಳಿಸಿದ್ದೆ, ನಿನ್ನಿಂದಲೇ ಗಳಿಸಿದಂತಹ ಪುಣ್ಯ ಸಂಚಯನ ಅದು ಮತ್ತೆ ನಿನ್ನಲ್ಲೇ ನಿರ್ಲಿಪ್ತವಾಯಿತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ ಯಾವುದನ್ನು ನಿನ್ನಿಂದ ನಾ ಸಂಪಾದಿಸಿದ್ದೇನೋ ಅದೆಲ್ಲವೂ ನಿನ್ನಲ್ಲಿಗೆ ಸೇರಿದೆ. ಈಗ ಅರ್ಥ ಆಯ್ತು ನನಗೆ ನೀ ಯಾಕೆ ನನ್ನ ಪಾದವನ್ನು ತೊಳೆದೆ ಅಂತ. ನಾ ಇಲ್ಲಿವರೆಗೆ ಬರಬೇಕಾದ್ರೆ ಹೊಂದಿದಂತಹ ಲಾಂಛನದ ಕುರಿತಾದಂತಹ ವಿಶೇಷ ಅನುಭವವನ್ನು ನಾ ಹೊಂದಲಿಲ್ಲ. ಬಹುಶಃ ನನ್ನ ಏಳಿಗೆಗೆ ಆಗುತ್ತದೆ ಅಂತ ನಾ ಭಾವಿಸಿದ್ರೆ ನಾ ಎಲ್ಲಿಗೋ ತಲುಪಬೇಕಾಗಿತ್ತು. ಬಹುಶಃ ಅಹಂಕಾರದ ಪತಾಕೆಯಾಗಿದ್ದ ಪರಿಣಾಮವನ್ನು ಹೊಂದಿದ್ರ ಕಾರಣದಿಂದಲಾಗಿ ಬಹುಶಃ ಹೀಗಾಯಿತು. ಅದಕ್ಕಾಗಿ ಅದೆಲ್ಲವನ್ನು ಕಪಟದಿಂದ ನೀ ಸೆಳೆದ ತದನಂತರದಲ್ಲಿ ಮತ್ತೆ ನನ್ನ ಪಾದವನ್ನು ನೀ ತೊಳೆದೆ. ಯಾಕೆ ಇನ್ನು ಅಂತಹ ಕಾಠಿಣ್ಯ ಭಾವವನ್ನು ಯಾವ ಕಾಲಕ್ಕೂ ಭೃಗುಮುನೀಶರ ಹೊಂದ ಕೂಡದು ಎನ್ನುವುದಕ್ಕಾಗಿ ಗಂಗಾ ಜನಕರಾದಂತ ನೀನು ಗಂಗೆಯಿಂದಲೇ ನನ್ನ ಪಾದವನ್ನು ತೊಳೆದು ಕೇವಲ ನನ್ನ ಪಾದದಲ್ಲಿರುವಂತಹ ಕಲ್ಮಶವನ್ನು ತೆಗೆದದ್ದಲ್ಲ, ಭೃಗುಮುನೀಶನ ಹೃದಯದಲ್ಲಿದ್ದ ಕಲ್ಮಶವನ್ನು ತೊಳೆದಂತಹ ಅಗವಿನಾಶಿನಿ ಸ್ವಾಮಿ. ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆಯಲ್ಲ, ಒಂದರ್ಥದಲ್ಲಿ ಮಂಗಳಾರತಿ ಆಗಬೇಕಾದದ್ದೇ ನನಗೆ. ಆದ್ರೆ ನೀ ಮಾಡಿದಂತ ಮಂಗಳಾರತಿ ಏನು ಎನ್ನುವುದನ್ನು ನಾ ಅರ್ಥವಿಸಿಕೊಂಡೆ. ಸಾಮಾನ್ಯನಾದವನನ್ನಾದರೂ ಕೂಡ ನೀ ಬೆಳಗಿಸಿ ಲೋಕದಲ್ಲಿ ಬೆಳಕನ್ನು ತೋರಿಸುವವನಂತೆ. ಭಗವಾನ್ ಅಂದ್ರೆ ಅರ್ಥವೇ ಹಾಗೆ, ಭಗ ಅಂದ್ರೆ ಕಿರಣ ಬೆಳಕು ಅಂತ ಅರ್ಥ. ನಿತ್ಯವೂ ನಿನ್ನಲ್ಲಿರುವಂತಹ ಕಿರಣವೇ ಲೋಕಮುಖಕ್ಕೆ ಹೊರಸೂಸುವ ಕಾರಣ ನಿನ್ನನ್ನು ಭಗವಾನ್ ಭಗವಂತ ಅಂತ ಆರಾಧಿಸುವುದು. ಭಗವಂತ ನೀನೇ ಅನುಗ್ರಹಿಸಿದಂತಹ ಬೆಳಕು ನಮ್ಮಲ್ಲಿ ನಿತ್ಯವೂ ಇದ್ರೆ ಇನ್ನೂ ಲೋಕದಲ್ಲಿ ನಾವು ಬೆಳಗುವುದಕ್ಕೆ ಆಗುತ್ತದೆ ಎನ್ನುವುದನ್ನು ತೋರಿಸಿಕೊಟ್ಟವ. ನಾ ಬರುವ ಕಾಲದಲ್ಲಾದರೂ ನೀ ಯೋಗ ನಿದ್ರೆಯಲ್ಲಿ ಮಲಗಿದೆ ಅಂತ ಹೇಳಿದೆ. ಹೌದು ದೇವರೇ, ಈ ಹಿಂದಕ್ಕಾದ್ರೂ ನಿನ್ನೊಮ್ಮೆ ಯೋಗ ನಿದ್ರೆಯನ್ನು ಸೇರಿದವನಂತೆ. ಆ ಕಾಲದಲ್ಲಾದರೂ ಕರ್ಣ ಕಿಲ್ಬಿಷವನ್ನು ತೆಗೆದು ಜಲದಿಗೆ ಬಿಸುಟ್ಟ ಕಾರಣದಲ್ಲಿ ಇಬ್ಬರನ್ನು ಹುಟ್ಟಿಸಿದೆಯಂತೆ. ಅವರು ಹುಟ್ಟಬೇಕಾದ್ರೆ ಅವರಿಗೆ ಪೂರ್ವ ವಾಸನೆ ಯಾವುದು ಇರಲಿಲ್ಲ. ಹಾಗಾದ್ರೆ ಎಲ್ಲವೂ ನಿನ್ನ ಸಂಕಲ್ಪ. ಆದ್ರೆ ಬಂದಂತ ಭೃಗುಮುನೀಶನಿಗೆ ಪೂರ್ವ ಕಲ್ಪನೆ ಎಲ್ಲ ಇತ್ತು. ಆದ್ರೆ ಯಾಕೆ ಹೀಗಾಯಿತು ಅಂತ ನೋಡಿದ್ರೆ ಇದಕ್ಕೆಲ್ಲ ಕಾರಣವಾದದ್ದು ಈ ಒಂದು ಲಾಂಛನ. ಅದನ್ನೇ ನೀ ಇಲ್ಲವಾಗಿಸಿದೆ. ದೇವರೇ, ಇದು ನಾ ಮಾಡಿದ್ದು ಸರ್ವ ಅಪರಾಧವಾಯಿತು ಅಂತ ಗೊತ್ತಾಯ್ತು. ಅರೆ ಷಡ್ವೈರಿಗಳೆಂಬಂತಹ ಆ ವೇದದಿಂದ ನನ್ನನ್ನು ದೂರ ಮಾಡಿಸಿ ಇನ್ನಾದರೂ ನನಗೆ ಮುಕ್ತಿಧಾಮವನ್ನು ಅನುಗ್ರಹಿಸಿ ನಾ ಬಂದಲ್ಲಿಗೆ ಹೋಗುವುದಕ್ಕೊಂದು ಅಪ್ಪಣೆ.
ಬಂದದ್ದನ್ನು ಗಮನಿಸಿದಂತಹ ನಾನು ನಿಮ್ಮಲ್ಲಿರುವಂತಹ ಲಾಂಛನದಿಂದ ಮುಂದೆ ನಿಮ್ಮ ಬೆಳವಣಿಗೆಗೆ ತೊಡಕುಂಟಾಗಬಹುದು ಅನ್ನುವ ಉದ್ದೇಶವನ್ನರಿ ಆ ಲಾಂಛನವನ್ನು ಸೆಳೆಯುವಂತಹ ಉದ್ದೇಶದಿಂದಲೇ ಮರಣಕ್ಕೆ ಸೂಕ್ತವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಡಬೇಕೆನ್ನುವಂತಹ ಉದ್ದೇಶವನ್ನು ನೀಸಿಕೊಂಡು ನೀವು ಬರುವಂತಹ ಆ ಸಮಯದಲ್ಲಿ ನಾನು ನಿದ್ರಾಪರವಶನಾದಂತೆ ನಟಿಸಿದವನಿದ್ದೇನೆ ಹಾಗಾಗಿ ಎಲ್ಲಿಂದ ಆ ವಾಚನ ನಿಮ್ಮ ಬಳಿ ಸೇರಿದ್ದೋ ಮತ್ತೆ ಅದು ಆ ಸ್ಥಳವನ್ನೇ ಸೇರಿದೆ ಹಾಗಾಗಿ ಆ ಬಗ್ಗೆ ನೀವು ಯೋಚಿಸಬೇಕಾಗಿಲ್ಲ ಲಾಂಛನಿ ಇರುವಂತಹ ಸಮಯದಲ್ಲಿ ಇಚ್ಛಿಸಿದ ಮಾತ್ರದಲ್ಲಿ ಗಮಿಸಬೇಕಾದಂತಹ ಗಮ್ಯಸ್ಥಾನವನ್ನು ತಲುಪುವುದಕ್ಕೆ ಆಗುತ್ತಿತ್ತು ಆದರೆ ಇನ್ನೂ ಮುಂದಕ್ಕೆ ಹಾಗಾಗುವುದಿಲ್ಲ ಇಲ್ಲಿಂದ ನೀವು ತಲುಪಬೇಕಾದಂತಹ ಸ್ಥಾನವನ್ನು ತಲುಪುವ ಬಗ್ಗೆ ಚಿಂತಿಸಬೇಕಾಗಿಲ್ಲ ಮತ್ತೆ ನಾ ಹೇಗೆ ಹೋಗಲಿ ದೇವರೇ ನಾ ಬರಲಿಗೆ ಹೋಗಬೇಕಲ್ಲ ನಿಮಗೆ ವಾಹನದ ವ್ಯವಸ್ಥೆ ಇಲ್ಲಿ ಮಾಡೋಣ ಇಲ್ಲಿ ವಾಹನದ ವ್ಯವಸ್ಥೆ ಉಂಟು ಇಲ್ಲಿ ಬಂದವರಿಗೆ ಎಲ್ಲರಿಗೂ ಉಂಟಲ್ಲ ನನಗೆ ಮಾತ್ರ ಎಲ್ಲರಿಗೂ ಅಲ್ಲ ಅದು ಕೂಡ ಯಾವ್ಯಾವುದೋ ವಾಹನ ಮತ್ತೆ ನನ್ನ ವಾಹನದಲ್ಲ ಅಯ್ಯೋ ನಿಮ್ಮಂತ ದೊಡ್ಡವರ ವಾಹನ ನಮ್ಮಂತವರಿಗೆ ಯಾಕೆ ದೇವರೇ ನೀವು ಅಷ್ಟೇ ಸ್ಥಾನಮಾನವನ್ನು ಹೊಂದಿದ್ದೀರಮ್ಮ ಇದು ಹೊಂದಿದ್ದೇ ಆದ್ರೆ ಈಗ ಎಲ್ಲದನ್ನು ಹಿಡಿದು ಹೋಯ್ತಲ್ಲ ಸ್ವಾಮಿ ಹಾಗಾಗಿ ನಿಮಗೂ ಒಂದು ಅವಕಾಶ ಗರುಡ ವಾಹನನಾಗುವುದಕ್ಕೆ ದೇವರೇ ಈಗ ಗೊತ್ತಾಯ್ತು ನನಗೆ ಭಗವಂತನನ್ನು ನಾವು ಹೇಗೆ ಕಾಣುತ್ತೇವೆ ಹಾಗೆಯೇ ಭಗವಂತ ಕಾಣುತ್ತಾನಂತೆ ಭಗವಂತನನ್ನು ಯಾವಾತ ನಿಂದಿಸುತ್ತಾನೋ ಅವನಿಗೆ ನಿಂದನೆ ಹಾಗೆ ಕಾಣುತ್ತಾನೆ ಅಂದ್ರೆ ನಮ್ಮ ಪ್ರತಿಬಿಂಬವನ್ನು ದರ್ಪಣದ ಮುಂದೆ ಹೋಗಿ ನೋಡಿದ ಹಾಗೆ ನಾವು ದರ್ಪಣದ ಮುಂದೆ ಹೋಗಿ ನಾವು ಹೇಗೆ ಕಾಣುತ್ತೇವೆಯೋ ಹಾಗೆ ಭಗವಂತನನ್ನು ಕಾಣುವುದಕ್ಕಾಗುತ್ತದೆ ಎನ್ನುವುದನ್ನು ನಿನ್ನ ಮಾತಿನಿಂದ ನಾನು ಅರ್ಥವಿಸಿಕೊಂಡೆ ನೀ ಏರಿ ಹೋಗುವಂತಹ ವಾಹನವನ್ನೇ ನನಗಾಗಿ ಕಳುಹಿಸಿಕೊಡುತ್ತೀಯಂತಾದ್ರೆ ಭಗವಂತ ಭಕ್ತರ ಅಧೀನ ಎನ್ನುವುದನ್ನು ಮತ್ತೊಮ್ಮೆ ನೀ ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ಹೊರಟೆಯಲ್ಲ ನನ್ನಂತಹ ಭಾಗ್ಯಶಾಲಿ ಮತ್ತೆ ಯಾರು ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಧನ್ಯವಾದ ಆಯ್ತು ಸ್ವಾಮಿ ದೊಡ್ಡವರ ವಾಹನ ಹೆಚ್ಚು ಸಮಯ ನಾವು ಇರಿಸಿಕೊಳ್ಳುವುದಿಲ್ಲ ಶೀಘ್ರ ಅತಿ ಶೀಘ್ರವಾಗಿ ಮತ್ತೆ ಇದೇ ವೈಕುಂಠ ಲೋಕಕ್ಕೆ ನಾ ಕರೆಯಿಸಿಕೊಡ್ತೇನೆ ನಮ್ಮಲ್ಲಿ ಇವೆಲ್ಲರೂ ಹೇಳ್ತಾ ಇತ್ತು ಲೋಕದಲ್ಲಿ ಒಂದು ಜಿಜ್ಞಾಸೆ ಆಗಿತ್ತು ಮೂರು ಗುಣಗಳಲ್ಲಿ ಶ್ರೇಷ್ಠವಾದಂತಹ ಗುಣ ಯಾವುದು ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠ ಯಾರು ಯಜ್ಞ ನಾರಾಯಣನ ಯಾರು ಎನ್ನುವ ಹಾಗೆ ಸತ್ವ ರಜ ತಮ ಈ ಮೂರು ಗುಣಗಳಲ್ಲಿ ಯಾವ ಕಾಲಕ್ಕೂ ಸಾತ್ವಿಕ ಗುಣವೇ ಮೇಲೆ ಇರುವುದು ಯಾವ ಕಾಲಕ್ಕೂ ಯಜ್ಞ ಪುರುಷ ಅದು ಶ್ರೀಮನ್ನಾರಾಯಣದಂತ ನೀನೇ ಹರಿಸರ್ವೋತ್ತಮನಿತಿ ಸರ್ವೇಶಂ ಪರಿಪೂಜಿತಂ ಕ್ಷಮಕರಂ ಸರ್ವೋಪಕಾರೋದಯಂ ಸನ್ಮಾರ್ಗ ದುರಿತಂ ಪ್ರತ್ಯಕ್ಷಂ ಭುವಿ ಪಾಡು ಬಿಂಬ ಸದೃಶಂ ನಮೋ ನಮಃ ನಮೋ ನಮಃ ಜಯ 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 ದೇವರೇ ಮನ್ನಿಸಬೇಕು ಉದ್ಧರಿಸಬೇಕು ದೇವರೇ ಇಷ್ಟರವರೆಗೆ ಆರ್ಜಿಸಿದೆಲ್ಲ ಹೋಯಿತು ಇನ್ನು ಕೂಡ ಸಂಪಾದನೆ ಮಾಡಬೇಕು ಅಂತ ಉಂಟು ಆದ್ರೆ ನಿನ್ನ ಅನುಗ್ರಹ ಇಲ್ಲದೆ ಯಾವುದನ್ನು ಸಂಪಾದಿಸುವುದಕ್ಕಾಗುವುದಿಲ್ಲ ದೇವರೇ ಇನ್ನು ಕೂಡ ಸಂಪಾದಿಸುವುದಕ್ಕೆ ಅನುಗ್ರಹ ಮಾಡಿ ಖಂಡಿತ ಅವಕಾಶ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠ ಶ್ರೀ ಮನ್ನಾರಾಯಣ ನಮೋ ನಮಃ ಜಯ 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 ಜಯ